ನಾಲ್ಕು ತಂತಿಗಳನ್ನು ನುಡಿಸ್ತಾ ಇದ್ದಂತಹ ಕೈಬೆರಳುಗಳು ಹನ್ನೆರಡು ತಂತಿಯ ಪಿಟೀಲನ್ನು ಹುಟ್ಟಾಕಿ ನಾದ ಸರಸ್ವತಿಯ ಹಾಗೆ ಕೂತು ಕಚೇರಿಯನ್ನು ನಡೆಸ್ತಾ ಇದ್ದಂತಹ ವಿದ್ವಾನ್ ಶ್ರೀ ಪಿಟೀಲ್ ಟಿ ಚೌಡಯ್ಯನವರು ಯಾರಿಗೆ ತಾನೇ ಗೊತ್ತಿಲ್ಲ? ಅಂತಹ ಮನತನದಲ್ಲಿ ಹುಟ್ಟಿದಂತಹ ಹಸುಗೂಸದು. ಹಿ ವಾಸ್ ಬಾರ್ನ್ ಟು ಬಿ ಅ ಲೆಜೆಂಡ್. ಕಾಲಿಟ್ಟ ಕಡೆ ಸ್ನೇಹಿತರನ್ನ ಸಂಪಾದಿಸ್ತಾ ಇದ್ರು. ಅದು ಮಂಡ್ಯ ಆಗಿರಲಿ, ಇಂಡಿಯಾ ಆಗಿರಲಿ, ಇಲ್ಲ ಗಡಿ ದಾಟಿದ ಯಾವುದೇ ದೇಶ ಆಗಿರಲಿ. ಹಿ ಹ್ಯಾಡ್ ಫ್ರೆಂಡ್ಸ್, ಹಿ ಹ್ಯಾಡ್ ಫಾಲೋಯರ್ಸ್, ಹಿ ವಾಸ್ ಮ್ಯಾನ್ ಆಫ್ ಮಿಲಿಯನ್ಸ್. ಚರಿತ್ರೆ ಸೃಷ್ಟಿ ಮಾಡೋದಕ್ಕೆ ಅಂತಲೇ ಕೆಲವರು ಹುಟ್ಕೋತಾರೆ, ಆದರೆ ಚರಿತ್ರೆ ಒಂದಿಬ್ಬರನ್ನ ಮಾತ್ರ ಆರಿಸ್ಕೊಳತ್ತೆ. ಹಿ ವಾಸ್ ಅ ಹೀರೋ, ಹಿ ವಾಸ್ ವರ್ಶಿಪ್ಡ್ ಆಸ್ ಎ ಹೀರೋ, ಅ ಹೀರೋ ಇನ್ ಹಿಸ್ಟ್ರಿ. ಅವರ ಜೀವನದಲ್ಲಿ ಎದುರಾದಂತಹ ಪ್ರತಿಯೊಂದು ಅವಮಾನ, ಅನಾಹುತ, ಅವಘಡಗಳನ್ನು ದೇವರು ಕಳಿಸಿದಂತಹ ಪರಿಹಾರ ಅಂತಲೇ ತಿಳಿದು ಯುದ್ಧಕ್ಕೆ ಬಿದ್ದು ಗೀಳಿಟ್ಟು ಗೆದ್ದು ಎದ್ದು ಬಂದಂತಹ ಒಂಟಿ ಸಲಗಾದು. ಹಿ ವಾಸ್ ಬಾರ್ನ್ ಟು ವಿನ್. ಅದು ಚಿತ್ರರಂಗನೇ ಆಗಿರಲಿ, ರಾಜಕೀಯ ರಂಗನೇ ಆಗಿರಲಿ, ಓಡಿಸೋ ಗಾಡಿಗಳೇ ಆಗಿರಲಿ, ಅಥವಾ ಓಡೋ ಕುದುರೆಗಳೇ ಆಗಿರಲಿ, ರಂಗ ಯಾವುದೇ ಇರ್ಬೋದು, ಆಟ ಯಾವುದೇ ಇರ್ಬೋದು, ಅಥವಾ ಎದುರಿಗೆ ನಿಲ್ಲುವಂತಹ ಕಿಲಾಡಿ ಯಾರೇ ಆಗಿರ್ಬೋದು, ಗೆಲುವು ಅವರ ಪಾದದಡಿಯಲ್ಲಿ ಮೈಚಲ್ಲಿ ನಿದ್ದೆ ಮಾಡ್ತಾ ಇತ್ತು. ಹಿ ಹ್ಯಾಡ್ ಅ ಪ್ಯಾಷನೇಟ್ ಪರ್ಸನಾಲಿಟಿ ಕಂಡ್ರೆ. ಸಕ್ಕರೆ ನಾಡಿನ ಅಕ್ಕರೆಯ ಗಂಡು, ಸಿಡಿಗುಂಡು, ಮಂಡ್ಯದ ಗಂಡು ಅಂತ ನೀವೆಲ್ಲ ಏನೇ ಕರೆದ್ರು, ಆ ವ್ಯಕ್ತಿಗೆ, ಆ ವ್ಯಕ್ತಿಯ ವ್ಯಕ್ತಿತ್ವಕ್ಕೆ, ಆ ವ್ಯಕ್ತಿಯ ಅಸ್ತಿತ್ವಕ್ಕೆ ಆ ಬಿರುದು ಬಾವಲಿಗಳೆಲ್ಲ ಒಂದು ಪಟ್ಟು ಕಮ್ಮಿನೇ ಆಗ್ತಾ ಇತ್ತು. ಹಿ ವಾಸ್ ಅ ಡೆಮಿ ಗಾಡ್. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಬೆಲ್ ಬಟನ್ನ ಒತ್ತೋದನ್ನು ಮರಿಬೇಡಿ.